ಕನ್ನಡ ನಾಡಿನ ಬಂಧುಗಳೇ ನೋಡ್ತಾ ಇರಬಹುದು ನೀವು ಬಸವಣ್ಣನ ಕಳೆದ 10 ದಿನಗಳಿಂದ ನಾವು ಹೇಳ್ತಾ ಇದೀವಿ ಬಸವಣ್ಣ ಅಂಧಕಾರದಲ್ಲಿ ಇದಾನೆ ಅಂತ ಆದ್ರೆ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು ಓಡಾಡ್ತಾ ಇದ್ದಾರೆ ರಸ್ತೆನಲ್ಲಿ ನೋಡಿ ಅವರ ಕಣ್ಣು ಕಾಣಿಸಲ್ವಾ ಬಸವಣ್ಣ ಅಂಧಕಾರದಲ್ಲಿ ಇದಾನೆ ಅಂತ ದಯವಿಟ್ಟು ಯಾಕೆ ನಗರದಲ್ಲಿ ಈ ತರ ಆಗ್ತಾ ಇದೆ ನೋಡಿ ಸಿಂಧಗಿ ನಗರ ಸಿಂಧಗಿ ನಗರದಲ್ಲಿ ನಾವು ನಿಂತಿದ್ದೀವಿ ಬಂಧುಗಳೇ मुख्यमंत्री ओडाड़ता रस्ते गाड़ी नोड़ता कूड़ा बसवण् कार बेकल बेकता वह इे हत दिन ना प्रयत्न पटर कूड़ा इवू बेक आगे इंत जन नोड़ नोड़ मुख्यमंत्री कार ओडाड़ता है चुनाव प्रचार के लक्षांतर रूपये कोट्यांतर रूपये खर्च इ ಬಸವಣ್ಣನ ಮಾತ್ರ ಬೆಳಕ ಆಗಲಿಲ್ಲ ಇಷ್ಟು ದಿನ ಆದಂತ ನಾವು ಕಂಪ್ಲೇಂಟ್ ಮಾಡಿದ್ವಿ ದೀಪ ಹಚ್ಚಿದ್ವಿ ಕ್ಯಾಂಡಲ್ ಹಚ್ಚಿದ್ವಿ ಆದ್ರೆ ಜನ ಯಾರು ನೋಡ್ತಾ ಇರುವಂತ ಜನ ಯಾರು ನೋಡಲಿಲ್ಲ ಇಲ್ಲಿ ಧೂಳು ಎಬ್ಬಿಸ್ಕೊಂಡು ಹೋಗ್ತಾ ಇರುವಂತ ಕಾರುಗಳು ಮಾತ್ರ ಕಾಣಿಸ್ತಾ ಇದಾವೆ ಧೂಳನ್ನ ಎಬ್ಬಿಸ್ತಾ ಇದಾವೆ ನಗರದಲ್ಲಿ ರಾಜಕೀಯ ಇದಕ್ಕೆ ಯಾರಿಗೂ ಕಾಣ್ತಾ ಇಲ್ಲ ಬಸವಣ್ಣ ದಯವಿಟ್ಟು ನೋಡಿ ರಾಜ್ಯದ 100 ರಾಜ್ಯದ 7 ಕೋಟಿ 7.5 ಕೋಟಿ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಕನ್ನಡಿಗರು ಬಸವಣ್ಣನ ಅಂಧಕಾರದಲ್ಲಿ ಇಟ್ಟಿದ್ದಾರೆ ಬಂಧುಗಳೇ ಆದ್ರೆ ಇದೇ ನಾಡಿನಲ್ಲಿ ಇವತ್ತು ರಾಜಕಾರಣಿಯಾಗಿರುವಂತವರು ದೊಡ್ಡ ದೊಡ್ಡ ಕಾರುಗಳಲ್ಲಿ ಅಡ್ಡಾಡ್ತಾ ಇದ್ದಾರೆ ಅದು ಏನದು ಚುನಾವಣೆ ಪ್ರಚಾರಕ್ಕೆ ಸರ್ಕಾರನ ಉಪಯೋಗಿಸ್ಕೊತಾ ಇದ್ದಾರೆ ಸರ್ಕಾರಿ ಪೊಲೀಸ್ ವ್ಯವಸ್ಥೆನ ಉಳಿಸ್ಕೊತಾ ಇದ್ದಾರೆ ಬಳಸ್ಕೊತಾ ಇದ್ದಾರೆ ತಾವು ಚುನಾವಣೆಗೋಸ್ಕರ ನಿಂತಿರುವಂತ ಕ್ಯಾಂಡಿಡೇಟ್ ಪರವಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳು ಚುನಾವಣೆಯಲ್ಲಿ ತಮ್ಮ ನೋಡಿ 106 ಕಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಕಾರ್ನಲ್ಲಿ ಓಡಾಡೋದಕ್ಕೋಸ್ಕರ ಸರ್ಕಾರಿ ವ್ಯವಸ್ಥೆಯನ್ನೇ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದಾರೆ ಬಂಧುಗಳೇ ಯಾವುದೇ ನೋಡ್ತಾ ಇರಬಹುದು ಜನಗಳು ಅಲ್ಲಿ ಎಲ್ಲಾ ನಿಂತಿದ್ದಾರೆ ನೋಡಿ ದೊಡ್ಡ ದೊಡ್ಡ ಕಾರುಗಳು ಓಡಾಡುವಂತವರು ಸಣ್ಣ ಜನಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ನೋಡಿ ಆ ಚುನಾವಣೆ ಪ್ರಚಾರಕ್ಕೆ ಬಂದವರಿಗೆ ಯಾಕ್ರಿ ನೀವು ನಿಂತ್ಕೊಂಡು ಇಷ್ಟೊಂದು ಸೇವೆ ಮಾಡ್ತಾ ಇದ್ದೀರಾ ಅಧಿಕಾರಿಗಳೇ ಚುನಾವಣೆ ಪ್ರಚಾರಕ್ಕೆ ಬಂದಿರೋದು ಖಾಸಗಿ ಕಾರ್ಯಕ್ರಮ ಇದು ಇದು ಚುನಾವಣಾ ಖರ್ಚು ನಮ್ಮ ದುಡ್ಡಲ್ಲಲ್ಲ ನಡೆಯುವಂತದ್ದು ಅವರು ಚುನಾವಣಾ ಅಭ್ಯರ್ಥಿ ಅದು ಜನಗಳ ದುಡ್ಡನ್ನ ನೀವು ಹೇಗೆ ಪೋಲ್ ಮಾಡ್ತೀರಾ ಕೆಲವರಿಗೋಸ್ಕರ ಇಲ್ಲಿರುವ ಪಕ್ಷಿಗಳು ನೋಡಿ ಬಂಧುಗಳೇ ನೀವು ನೋಡ್ತಾ ಇರಬಹುದು ದೊಡ್ಡ ದೊಡ್ಡ ಗಾಡಿಗಳು ಹೋಗ್ತಾ ಇದಾವೆ ರಾಜಕೀಯ ವ್ಯವಸ್ಥೆ ಇವರಿಗೋಸ್ಕರ ಕೆಲಸ ಮಾಡ್ತಾ ಇದೆ ನೋಡಿ ನಗರದಲ್ಲಿ ಪೊಲೀಸ್ ವ್ಯವಸ್ಥೆನ ಬಂದ್ ಮಾಡಿಬಿಡ್ತಾರೆ ಪೊಲೀಸ್ ಎಲ್ಲ ಒಂದು ಪಕ್ಷದ ಅಭ್ಯರ್ಥಿಗೋಸ್ಕರ ಕೆಲಸ ಮಾಡ್ತಾರೆ ಪಕ್ಷದ ಅಭ್ಯರ್ಥಿಗೋಸ್ಕರ ಇಡಿ ನಗರದ ಪೊಲೀಸ್ ವ್ಯವಸ್ಥೆ ಪೂರ್ಣವಾಗಿ ಸ್ತಬ್ಧ ಮಾಡಿಬಿಡ್ತಾರೆ ಅಂತ ಅಂದ್ರೆ ಲೆಕ್ಕ ಹಾಕೊಳ್ಳಿ ಬಂಧುಗಳೇ ಕರ್ನಾಟಕ ಎಲ್ಲಿಗೆ ಹೋಗಿ ತಲುಪಿದೆ ಇದು ಮುಂಚೆ ನೋಡ್ತಾ ಇದ್ವಿ ನಾವು ಇಡಿ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆಯತಾ ಇದ್ದಂತ ಕ್ರಿಯೆಗಳು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದು ನಿಂತಿದೆ ಇವರಿಗೆಲ್ಲ 106 ಕಾರು ಇವರಿಗೆ ಏನು ಆ ತರ ವ್ಯವಸ್ಥೆ ಇದೆಯಾ ಇಲ್ಲಿ ಆ ರೀತಿ ಇವರಿಗೆ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಮೇಲೆ ನಂಬಿಕೆ ಇಲ್ವಾ ಇವರಿಗೆ ಆದ್ರೆ ಕನ್ನಡಿಗರ ಓಟ್ ಬೇಕು ಕನ್ನಡಿಗರ ನೋಟ್ ಬೇಕು ಆದ್ರೆ ಕನ್ನಡಿಗರ ಜೊತೆ ಇರೋಕೆ ಆಗೋದಿಲ್ಲ ಕನ್ನಡಿಗರನ್ನ ಬಿಟ್ಟು ದೊಡ್ಡ ದೊಡ್ಡ ವಾಹನಗಳನ್ನ ಹತ್ತಿ ಓಡ್ತಾರೆ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ ಬಸವಣ್ಣನ ನಾವು ಯಾಕೆ ಬಸವಣ್ಣನ ವಿಚಾರದಲ್ಲಿ ಹೇಳ್ತಾ ಇದೀವಿ ಅಂದ್ರೆ ನಾವು 10 12 ದಿನಗಳಿಂದ ಆ ಬಸವಣ್ಣನಿಗೆ ಜಗಜ್ಯೋತಿ ಬಸವೇಶ್ವರನಿಗೆ ವಿದ್ಯುತ್ ಇಲ್ಲ ಈ ನಗರದಲ್ಲಿ ಅಂಧಕಾರದಲ್ಲಿ ಇದ್ದಾನೆ ಜಗಕ್ಕೆ ಜ್ಯೋತಿಯಾದ ಬಸವೇಶ್ವರ ಇವತ್ತು ಅಂಧಕಾರದಲ್ಲಿ ಈ ಸಿಂಧಗಿ ನಗರದಲ್ಲಿ ಇದ್ದಾನೆ ನಾನು 10 ದಿನಗಳಿಂದ ಹೇಳ್ತಾ ಇದೀನಿ ಇಲ್ಲಿಯ ಏನು ನಗರಸಭೆ ಪುರಸಭೆ ಇಂಜಿನಿಯರ್ ಗೆ ಹೇಳಿದಿನಿ ಅಲ್ಲಿರುವಂತ ಕಮಿಷನರ್ ಗೆ ಹೇಳಿದಿನಿ ನಮ್ಮ ಹೆಬ್ಬಿ ಸರ್ ಕೂಡ ನಾವು ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿದೀವಿ ಇವತ್ತು ಮುಖ್ಯಮಂತ್ರಿ ಕೂಡ ಹೋಗಿದ್ದಾರೆ ಆದ್ರೂ ಮುಖ್ಯಮಂತ್ರಿ ಕಣ್ಣು ಕಾಣಿಸ್ತಿಲ್ವಾ ಬಸವರಾಜ ಬೊಮ್ಮಾಯಿ ಬಸವಣ್ಣನ ಹೆಸರನ್ನ ಇಟ್ಕೊಂಡಿರುವಂತ ಬಸವರಾಜ ಬೊಮ್ಮಾಯಿ ಅಂತ ಅವರಿಗೆ ಕಾಣಿಸ್ತಿಲ್ವಾ ಜಗಜಗ ಮಾಡ್ಕೊಂಡಿದ್ದಾರೆ ತಮ್ಮ ಸ್ಥಳಗಳಲ್ಲಿ ಜಗಜಗಾಗಿ ಮಿಣಿಮಿಣಿಯಾಗಿ ಮಿಂಚುತ್ತಿದ್ದಂತ ಕುಮಾರಸ್ವಾಮಿ ಹೇಳುವಂತ ಮಿಣಿಮಿಣಿ ಪೌಡರ್ ಹಾಕೊಂಡು ಮಿಂಚುವಂತ ಅವರು ಮಿಣಿಮಿಣಿ ಲೈಟ್ ಮಿಣಿಮಿಣಿ
ಲೈಟ್ ಗಳನ್ನ ಬಿಟ್ಕೊಂಡು ಮೆರಿವಂತವರು ಬಸವಣ್ಣನಿಗೆ ಯಾಕ್ರಿ ಅಂಧಕಾರದಲ್ಲಿ ಇರ್ತಿದ್ದೀರಾ ಬಂಧುಗಳೇ? ನೋಡಿ ಇದೆ ಬಿಜೆಪಿ ಕಾರ್ಯಾಲಯ ಪಕ್ಕದಲ್ಲಿ ಇದೆ ರೀ. ಆ ಬಿಜೆಪಿ ಕಾರ್ಯಾಲಯ ಮಿಂಚುತ್ತಾ ಇದೆ. ಬಸವಣ್ಣನವ್ರು ಮಾತ್ರ ಅಂಧಕಾರದಲ್ಲಿ ಇದ್ದಾರೆ ರೀ. ಬಸವಣ್ಣನಿಗೆ ಮಾತ್ರ ಬೆಳಕಿಲ್ಲ. ಅಲ್ಲಿ ಹಾಕಿರುವಂತ ಹ್ಯಾಲೋಜಿನ್ ಲೈಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಅದಕ್ಕೆ ಅಂತ ಹೇಳ್ತಾ ಇದ್ರು. ಲಕ್ಷಾಂತರ ರೂಪಾಯಿ ಮೇಲ್ ಖರ್ಚಾಗಿದೆ ರೀ ಈ ನಗರ ನಿರ್ಮಾಣ ಮಾಡೋದಕ್ಕೆ. ಹೊಸ ಹೊಸ ರಸ್ತೆ ರಾತ್ರಿ ರಾತ್ರಿ ಹೊತ್ತು ಬಣ್ಣ ಬಳಿದ್ರು. ನಾವೆಲ್ಲ ನೋಡ್ತಾ ನೋಡ್ತಾನೆ ಚುನಾವಣೆ ಸಂದರ್ಭದಲ್ಲಿ ಈ ಕೆಲಸ ಮಾಡಿದ್ದಾರೆ. ಬಸವೇಶ್ವರನಿಗೆ ಲೈಟ್ ಹಾಕ್ಲಿಲ್ಲ ರೀ. ಆದ್ರೂ ಬಂಧುಗಳೇ ಬನ್ನಿ ಬದಲಾಯಿಸೋಣ ನಾಡನ್ನ, ಹೊಸ ನಾಡನ್ನ ಕಟ್ಟೋಣ, ಬಸವಣ್ಣನ ಕಲ್ಯಾಣ ಕ್ರಾಂತಿಯ ನಾಡನ್ನ ಕಟ್ಟೋಣ. ಏನು ಬಸವಣ್ಣ ಹೇಳ್ತಾ ಇದ್ರು, ಜಗಜ್ಯೋತಿ ಬಸವಣ್ಣ ಅವರ ಆಶಯದಲ್ಲಿ ಕನ್ನಡ ನಾಡನ್ನ ಕಟ್ಟೋಣ. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಂಎ ವೀರನ ಏನದು ಶಪಥ. ಬಂಧುಗಳೇ ಈ ಕಲ್ಯಾಣ ಕರ್ನಾಟಕವನ್ನು ಮಾಡೇ ತೀರ್ತೀವಿ. ನಮ್ಮ ಪಕ್ಷ ನಮ್ಮ ಸೇನಾನಿಗಳು ನೋಡಿ ಎಲ್ಲ ರಾತ್ರಿ ಹಗಲು ಒಂದನೆ ದುಡಿತಾ ಇದ್ದಾರೆ. ಅವರು ಕಡಿಮೆ ಜನ ಇದ್ದಾರೆ ಅನ್ಕೋಬೇಡಿ. ಆ ಕಡಿಮೆ ಜನಕ್ಕೆ ಇರುವ ಶಕ್ತಿ ಯಾರಿಗೂ ಇಲ್ಲ. ಒಬ್ಬೊಬ್ಬರು ಟ್ಯಾಲೆಂಟು ಆ ಥರ, ಎಲ್ಲರೂ ಕೂಡ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ನಾಡನ್ನ ಹೇಗೆ ಕಟ್ಟಬೇಕು ಅನ್ನೋಂಥ ರೂಪುಗೊಳಿಸ್ಬೇಕು ಅನ್ನುವಂಥ ಚತುರತನಲ್ಲಿದ್ದಾರೆ. ಇವರಿಗೆ 66 ವರ್ಷ ಏಜಾಜ್ ಬೈ ಆರ್ ಟಿ ಐ ಕಾರ್ಯಕರ್ತ ಆಗಿ ಆರ್ ಟಿ ಇ ಎಲ್ಲ ಮಕ್ಕಳಿಗೂ ಎಜುಕೇಷನ್ ರೈಟ್ ಟು ಎಜುಕೇಷನ್ ಸಿಗಬೇಕು ಅಂತ ಹೋರಾಟ ಮಾಡಿದಂಥ ವ್ಯಕ್ತಿ ಇದೇ. ಆನೇಕಲ್ ತಾಲೂಕಿನ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತಹ ಜಯರಾಮಣ್ಣ ಇದ್ದಾರೆ. ಆ ಜಯರಾಮಣ್ಣ ಇದೇ ಎಲ್ಲ ತಾಲೂಕುಗಳಿಗೆ ಏನದು 63 ತಾಲೂಕುಗಳಲ್ಲಿ ಮೂವತ್ತ ಒಂದು ಜಿಲ್ಲೆಗಳನ್ನು ಕೂಡ ಆರ್ ಟಿ ಐ ಹಾಕಿ ಇಲ್ಲಿರುವ ಲೋಪದೋಷಗಳನ್ನು ನಾಡಿನ ಜನತೆಗೆ ತಿಳಿಸವ್ರೆ ಅಂಥ ವ್ಯಕ್ತಿ. ಇವರು ಮಲ್ಟಿ ಏನಂತಾರೆ ಅದಕ್ಕೆ, ಟ್ಯಾಲೆಂಟೆಡ್ ಮ್ಯಾನ್. ಇವರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ, ಇದು ಬರಲ್ಲ ಅನ್ನಂಗಿಲ್ಲ ಇವರಿಗೆ. ಎಲ್ಲ ಕೆಲಸಗಳು ಮಾಡುವಂಥ ವ್ಯಕ್ತಿ ಇದ್ದಾರೆ. ಬಂಧುಗಳೇ ತಿಳ್ಕೊಳ್ಳಿ, ನಮ್ಮ ಜೊತೆ ಇರುವಂಥವ್ರು ಸಾಮಾನ್ಯದವರಲ್ಲ. ಆ ವ್ಯಕ್ತಿಗಳನ್ನ ನಾವು ನಿಮಗೆ ಪರಿಚಯ ಮಾಡ್ತೀವಿ. ರವಿಕೃಷ್ಣಾರೆಡ್ಡಿ ಕೂಡ ಸಾಮಾನ್ಯದ ವ್ಯಕ್ತಿಯಲ್ಲ. ಆ ವ್ಯಕ್ತಿ ಇವತ್ತು ಇದ್ದಿದ್ರೆ ಕೋಟ್ಯಾಂತರ ರೂಪಾಯಿ ಇದೇ ನಾಡಿನಲ್ಲಿ ಈ ಭ್ರಷ್ಟ ಜೊತೆ ಸೇರ್ಕೊಂಬಿಟ್ಟಿದ್ರೆ ಪೂರ್ತಿ ಲೂಟಿ ಮಾಡ್ಕೊಬಿಡ್ಬೋದಿತ್ತು ಅನ್ನೋ ಬೆಂಗಳೂರಿನ ಮನಸ್ಸು ಮಾಡಿದಿದ್ರೆ. ಆದರೆ ಭ್ರಷ್ಟ ಜೊತೆ ಸೇರಲಿಲ್ಲ. ನನ್ನ ನಾಡನ್ನು ಹೇಗೆ ಕಟ್ಟಬೇಕು, ಏನು ಕಟ್ಟಬೇಕು, ನನ್ನ ನಾಡು ಬಸವಣ್ಣನ ಕಲ್ಯಾಣ ನಾಡಾಗಬೇಕು, ಕಲ್ಯಾಣ ನಾಡಿಗೋಸ್ಕರ ನಾನು ದುಡಿಬೇಕು ಅಂತ ನಿಂತಿರುವಂಥ ವ್ಯಕ್ತಿ. ಬನ್ನಿ ಬಂಧುಗಳೇ, ನಾವೆಲ್ಲ ಒಂದು ಒಳ್ಳೆಯ ನಾಡನ್ನು ಕಟ್ಟೋಣ. ಈ ಕರುನಾಡನ್ನು ಶಪಥ ಮಾಡಿ ಹೇಳ್ತೀನಿ, ಬಸವಣ್ಣನ ಆಣೆಯಾಗೂ ಬಸವಣ್ಣನ ಪಾದದಾಣೆಯಾಗೂ ಈ ಕಲ್ಯಾಣ ನಾಡನ್ನ ಕಟ್ತೀವಿ, ಒಂದು ಒಳ್ಳೆಯ ನಾಡನ್ನಾಗಿ ಮಾಡ್ತೀವಿ. ನಮ್ಮ ನಿಮ್ಮ ಮಕ್ಕಳು ಆನಂದದಿಂದ ಒಳ್ಳೆಯ ಶಾಲೆಯಲ್ಲಿ ಒಳ್ಳೆಯ ಆಸ್ಪತ್ರೆ ಸೌಕರ್ಯದಲ್ಲಿ ಬದುಕೋ ರೀತಿ ನಾವು ನೋಡ್ಕೊಳ್ತೀವಿ. ಒಳ್ಳೆಯ ರಸ್ತೆಗಳನ್ನ ಕೊಡ್ತೀವಿ, ಒಳ್ಳೆಯ ಗಾಳಿ, ಒಳ್ಳೆಯ ತಂಪಾದಂತಹ ನೀರು ಕುಡಿಯೋದಕ್ಕೆ ಸಿಗುವಂತೆ ಮಾಡ್ತೀವಿ. ಇವತ್ತು ನೋಡ್ತಾ ಇದ್ದೀವಿ ಸಿನ್ನಿಗಿ ನಗರದಲ್ಲಿ ಇರುವಂತಹ ಜನಗಳಿಗೆ ಉಪ್ಪು ನೀರು ವಾರಕ್ಕೊಮ್ಮೆ ನೀರು ಸಿಗ್ತಾ ಇದೆ. ಹತ್ತು ದಿನಕ್ಕೆ ಒಮ್ಮೆ ನೀರು ಸಿಗ್ತಾ ಇದೆ. ಅದನ್ನೆಲ್ಲ ಸರಿ ಮಾಡ್ತೀವಿ. ನಾವು ಸೀಟು ಇಟ್ಕೊಂಡಿರೋದೆ ಅದಕ್ಕೆ ಈ ಭ್ರಷ್ಟರನ್ನ ನಾಡಿನಿಂದ ಓಡಿಸ್ತೀವಿ, ಒಂದು ಒಳ್ಳೆಯ ನಾಡನ್ನ ಕಟ್ತೀವಿ. ಬನ್ನಿ ಅಣ್ಣದರ ಎಲ್ಲರೂ, ದಯವಿಟ್ಟು ಪೊಲೀಸ್ನವ್ರಿಗೆಲ್ಲ ನಮಸ್ಕಾರ. ದಯವಿಟ್ಟು ಬೆಳಗ್ಗೆಯಿಂದ ಕೆಲಸ ಮಾಡಿದಿರ, ನೀವು ಶ್ರಮ ಪಡ್ತಾ ಇದ್ದೀರಾ ಪಾಪ, ಒಳ್ಳೆ ರೀತಿಯಲ್ಲಿ ದುಡಿತಾ ಇದ್ದೀರಾ. ನಾಡು ಕಟ್ಟೋಣ, ನಿಮ್ಮವ್ರ ಸೇವೆ ಬೇಕು ನಮಗೆ. ನೀವು ಇರೋದಕ್ಕೆ ಇಲ್ಲೆಲ್ಲ ಶಾಂತಿ ಸುವ್ಯವಸ್ಥೆ ಇರೋದು. ನಿಮಗೆಲ್ಲ ನಮ್ಮ ಕಡೆಯಿಂದ ನಮಸ್ಕಾರ. ಬಂಧುಗಳೇ ಬನ್ನಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ, ಒಳ್ಳೆಯವರಿಗೆ ಸಲಾಮಿ ಕೂಡ ಹೇಳುತ್ತೆ. ಸಲಾಮಿ ಅಂದರೆ ನಿಮ್ಗೆ ಗೊತ್ತಿರಬಹುದು, ನಮಸ್ಕಾರನ ಹೇಳುತ್ತೆ, ಸೆಲ್ಯೂಟ್ ಹೊಡೆಯುತ್ತೆ. ಆ ದುಷ್ಟರನ್ನು ಮಾತ್ರ ವಿರೋಧಿಸುತ್ತೆ. ಆ ದುಷ್ಟರು ನಾಡಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಅಂದರೆ ಆ ಜನನ ನಾವು ಕಡಾಖಂಡಿತವಾಗಿ ನಿಂತ ಜಾಗದಲ್ಲಿ ನಿಂತಂಗೆ ಖಂಡಿಸ್ತೀವಿ. ಎಲ್ಲಿ ನಿಲ್ತೀವೋ ಅಲ್ಲೇ ಖಂಡಿಸ್ತೀವಿ. ಭ್ರಷ್ಟರನ್ನ ಕರ್ನಾಟಕದಿಂದ ತೊಲಗಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಸಮಯದ ಈ ಮಾತಿಗೆ ನನ್ನ ಬ್ರೇಕ್ ಕೊಡ್ತಾ ಬಂಧುಗಳೇ ತಮಗೆಲ್ಲರಿಗೂ ನನ್ನ ಜೊತೆ ಇರುವಂಥ ಅವರಿಗೆಲ್ಲ ನಮಸ್ಕಾರಗಳನ್ನ ಹೇಳ್ತೀನಿ. ಬಂಧುಗಳೇ ಬೆಳಗ್ಗೆಯಿಂದ ನಾವು ಕೂಡ ಟೈರ್ಡ್ ಆಗಿದ್ದೀವಿ, ನಮ್ಮ ಜೊತೆ ಇರುವಂಥವರೆಲ್ಲ ಕೂಡ ಟೈರ್ಡ್ ಆಗಿದ್ದಾರೆ. ಇನ್ನೂ 10 ದಿನ ಚುನಾವಣಾ ಪ್ರಚಾರ ಇದೆ. ಬಂಧುಗಳೇ ಭೇಟಿಯಾಗೋಣ ನಾಳೆ, ಮತ್ತೆ ಭೇಟಿ ಆಗ್ತಾ ಇರೋಣ. ನಿಮಗೆಲ್ಲ ನಮಸ್ಕಾರ. ನನ್ನ ಜೊತೆ ನೋಡಿ ಹೊಸ ಸ್ನೇಹಿತರು ಒಬ್ಬರು ಬರ್ತಾ ಇದ್ದಾರೆ, ಇಲ್ಲಿಯ ಸಿಂಧಿಗೆಯವರು. ಏನು ಹೆಸರಣ್ಣ? ಜನಬಾಸ್ ಕುಂಬಾರ್ ಅವರು ಬಂದಿದ್ದಾರೆ. ಬಸವಣ್ಣನ ಸರ್ಕಲ್ ಅಲ್ಲಿ ಲೈಟ್ ಎಷ್ಟು ದಿನ ಆಯ್ತು ಹಾಕಿ? ಹಾಗೇನೆ ನಮ್ಮ ಜೊತೆ ಹೇಳಿ ಸರ್, ನಿಮ್ಮ ಹೆಸರು? ಸರ್ ನನ್ನ ಹೆಸರು ದೇವ್ ಚೌಹಾಣ್ ಅಂತ. ದೇವ್ ಚೌಹಾಣ್ ನೋಡಿ ಹೇಗಿದ್ದಾರೆ, ಹೆಂಗ್ ಅಂಡ್ ಎನರ್ಜೆಟಿಕ್ ಅಂತಾರಲ್ಲ ಆ ಥರ ಆ ವ್ಯಕ್ತಿ. ಅದೇ ರೀತಿ ಇಲ್ಲಿ ನೋಡಿ, ಹೇಳಿ ಸರ್ ನಿಮ್ಮ ಹೆಸರು? ಶಿವಕುಮಾರ್ ನಾಯಕ್. ಶಿವಕುಮಾರ್ ನಾಯಕ್ ನೋಡಿ ಯಾವ ಥರ ಇದ್ದಾರೆ. ನಾಯಕ ಅಂದರೆ ನಾಯಕನ ಅವತಾರನೇ ಅವರಲ್ಲಿದೆ.
ಬಂಧುಗಳ ಈ ತರದವರೆಲ್ಲ ನಮ್ಮ ಜೊತೆ ಇದ್ದೀವಿ, ಬನ್ನಿ ನಾಡ್ ಕಟ್ತೀವಿ. ನಮಸ್ಕಾರ ನಿಮ್ಗೆಲ್ಲರಿಗೂ, ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.